ನಮಸ್ಕಾರ ಆತ್ಮ ವೀಕ್ಷಕರೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಹಿಂದೂ ಉತ್ತರಾಧಿಕಾರ ಅಧಿನಿಯಮದ ಅಡಿಯಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಮರಣಶಾಸನ ಬರೆಯದೇ ಮರಣ ಹೊಂದಿದಾಗ ಅವನ ಆಸ್ತಿಗಳು ಯಾವ ವಾರಸ್ದಾರಿಗೆ ಹೋಗಬೇಕು, ಯಾವ ಥರ ಅದು ಆಸ್ತಿ ವಿಲೇವಾರಿ ಆಗ್ತಿದೆ ಅನ್ನೋದನ್ನು ಹೇಳಿದ್ದೀನಿ. ಅಕಸ್ಮಾತ್ ವ್ಯಕ್ತಿ ಒಂದು ಮರಣಶಾಸನವನ್ನು ಬರೆದಿಟ್ಟರೆ ಆವಾಗ ಅವನ ಆಸ್ತಿಗಳು ಯಾವ ರೀತಿ ಅದು ಮರಣಶಾಸನದ ಪ್ರಕಾರ ಹೋಗಬೇಕು ಅನ್ನೋದ್ರ ಬಗ್ಗೆ, ಮತ್ತು ಆ ಒಂದು ಮರಣಶಾಸನದ ಕುರಿತಾಗಿ ಇರುವಂಥ ಕಾನೂನಿನ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಬೇಕಂತ ಬಯಸಿದ್ದೀನಿ. ಇದಕ್ಕೆ ಸಂಬಂಧಿಸಿದಂತೆ ಈ ಮರಣಶಾಸನ ಅಥವಾ ವಿಲ್ ಅಥವಾ ಉಯಿಲು ಅಥವಾ ಮೃತ್ಯುಪತ್ರ ಈ ಥರ ನಾವು ಇದನ್ನು ಕರಿತೀವಿ. ವಿಲ್ ಅನ್ನೋದು ಇಂಗ್ಲೀಷ್ನೊಳಗೆ ಒಂದು ಇಚ್ಛೆ, ಒಂದು ಬಯಕೆ, ಒಂದು ಆಸೆ ಈ ಥರ ಅರ್ಥ ಕೊಡ್ತದೆ. ಒಬ್ಬ ವ್ಯಕ್ತಿ ತೀರಿಕೊಂಡಾಗ ಅವನ ಕೊನೆಯ ಆಸೆ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಅದನ್ನು ಈಡೇರಿಸುವಂಥ ಪ್ರಯತ್ನ ಯಾವಾಗಲೂ ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಸಹಿತ ಉಲ್ಲೇಖವಾಗಿರ್ತದೆ. ಘೋರ ಅಪರಾಧ ಮಾಡಿದಂಥ ವ್ಯಕ್ತಿ ಸಹಿತ ಮರಣದಂಡನೆಗೆ ಅವನು ಗುರಿಯಾದಾಗ ಅವನನ್ನು ಸಹಿತ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಂತೇಳಿ. ಸೊ ಅವನ ಆಸೆ ಸಹಿತ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈಡೇರಿಸಲು ಸಾಧ್ಯವಿದ್ದರೆ ಅದನ್ನು ಸಹಿತ ಈಡೇರಿಸಬೇಕಂತೇಳಿ ಶಾಸನಗಳು ಹೇಳ್ತವೆ. ಅಂಥ ಸಂದರ್ಭದಲ್ಲಿ ಒಬ್ಬ ನಾಗರಿಕ ತನ್ನ ಆಸ್ತಿಯ ಕುರಿತಾಗಿ ತನ್ನ ನಂತರ ಅದು ಯಾರಿಗೆ ಹೋಗಬೇಕು, ಯಾವ ರೀತಿ ಅದನ್ನು ಉಪಯೋಗ ಆಗಬೇಕು ಅನ್ನೋದನ್ನು ಬಯಸಿದ್ದ ಅಂತಂದರೆ ಅವನ ಇಚ್ಛೆಯನ್ನು ಈಡೇರಿಸುವುದು ಒಂದು ಕಾನೂನಿನ ಹೊಣೆಗಾರಿಕೆ, ಜವಾಬ್ದಾರಿ. ಅದನ್ನೇ ಈ ನ್ಯಾಯಾಲಯಗಳು ಸಹಿತ ನಿಭಾಯಿಸಬೇಕಾಗ್ತದೆ. ಹೀಗಾಗಿ ಇಲ್ಲಿ ಇದಕ್ಕಾಗಿ ಮರಣಶಾಸನ ಕುರಿತಾಗಿ ಭಾರತೀಯ ಉತ್ತರಾಧಿಕಾರ ಅಧಿನಿಯಮ 1925 ಅಂದರೆ ಇದು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಅಂತೇಳಿ. ಅಂದರೆ ಈಗ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅದು ಬೇರೆ, ಹಿಂದೂಗಳಿಗೆ ಅನ್ವಯ ಆಗುವಂಥ ಮರಣಶಾಸನವಿಲ್ಲದೆ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಯಾವ ರೀತಿ ವಾರಸ್ದಾರಿಗೆ ಅದು ಹಕ್ಕು ಆಸ್ತಿ ಹೋಗ್ಬೇಕು ಅನ್ನೋದನ್ನು ಅದು ಹೇಳ್ತದೆ. ಆದರೆ ಈ ಒಂದು ಭಾರತೀಯ ಉತ್ತರಾಧಿಕಾರ ಅಧಿನಿಯಮ ಅಂದರೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಈ ಕಾಯ್ದೆ ಏನಿದೆ ಇದು ಸಹಿತ ಇಲ್ಲಿ ಮರಣಶಾಸನ ರಹಿತ ಮತ್ತು ಮರಣಶಾಸನ ಸಹಿತ ಎರಡೂ ಉತ್ತರಾಧಿಕಾರಕ್ಕೆ ಅನ್ವಯವಾಗುವಂಥ ಕಾನೂನು ಇದ್ದರೂ ಸಹಿತ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ ಮರಣಶಾಸನ ರಹಿತ ಒಂದು ಉತ್ತರಾಧಿಕಾರ ಇದ್ದಾಗ ಅದು ಮುಖ್ಯವಾಗಿ ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಒಂದು ಜನಾಂಗಕ್ಕೆ ಅನ್ವಯಿಸುವಂಥ ಅಂಶಗಳು ಈ ಕಾಯ್ದೆಯೊಳಗಿದ್ದಾವೆ. ಮತ್ತು ಮರಣಶಾಸನದ ಸಹಿತ ಇದ್ದಾಗ ಅದು ಹಲವಾರು ಅಂಶಗಳು ಇಬ್ಬರಿಗೂ ಅನ್ವಯಿಸುವಂಥ ರೀತಿಗಳಲ್ಲಿ ಅದನ್ನು ಮಾಡಿದ್ದಾರೆ. ಸೊ ಈ ಒಂದು ಉತ್ತರಾಧಿಕಾರ ಅಧಿನಿಯಮ ಏನಿದೆ, ಭಾರತೀಯ ಉತ್ತರಾಧಿಕಾರ ಅಧಿನಿಯಮ, ಇದು ಒಂದಿಷ್ಟು ಕ್ಲಿಷ್ಟತೆಯನ್ನು ಹೊಂದಿದೆ. ಬಹಳಷ್ಟು ಈ ಕಲಂಗಳು ಇದ್ದಾವೆ, ಕೆಲವೊಂದಷ್ಟು ಸೆಕ್ಷನ್ಗಳು ಈ ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಧರ್ಮದವರಿಗೆ ಅನ್ವಯಿಸ್ತವೆ, ಕೆಲವೊಂದು ಅಂಶಗಳು ಹಿಂದೂಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಸಿಖ್ಖರಿಗೆ ಅನ್ವಯಿಸುತ್ತದೆ. ಸೊ ಈ ಥರ ಎಲ್ಲ ಒಂದು ಏರ್ಪಾಡುಗಳನ್ನು ಈ ಒಂದೇ ಶಾಸನದಲ್ಲಿ ಮಾಡಿದ್ದಾರೆ. ನಾನು ಈಗ ಅದಕ್ಕಾಗಿ ಈ ಗೊಂದಲ ಬೇಡ ಅಂಥೇಳಿ ಇಲ್ಲಿ ನಿರ್ದಿಷ್ಟವಾಗಿ ಈ ಮರಣಶಾಸನ ಸಹಿತ ಅಂದರೆ ವಿಲ್ ಬರೆದಿಟ್ಟ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಹಿಂದೂಗಳಿಗೆ ಅನ್ವಯಿಸ್ತದೆ ಅನ್ನೋದು, ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಇವರಿಗೆ ಅನ್ವಯಿಸುವಂಥ ಕಾನೂನು ಯಾವುದಿದೆ ಅನ್ನೋದನ್ನು ಅದರೊಳಗೆ ಇರುವಂಥ ಅಂಶಗಳನ್ನು ನಾನು ಕ್ರೋಢೀಕರಿಸಿ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹೀಗಾಗಿ ಇಲ್ಲಿ ಈ ಕಾಯ್ದೆಯ ಉದ್ದೇಶ ಮರಣಶಾಸನ ರಹಿತ ಮತ್ತು ಮರಣಶಾಸನ ಉತ್ತರಾಧಿಕಾರಿಗೆ ಅನ್ವಯಿಸುವಂಥ ಕಾನೂನು ಇದ್ದರೂ ಸಹಿತ ಇಲ್ಲಿ ನಾನು ನೇರವಾಗಿ ಭಾಗ 6 ಮರಣಶಾಸನ ಸಹಿತ ಉತ್ತರಾಧಿಕಾರ ಈ ಒಂದು ಭಾಗಕ್ಕೆ ಬರ್ತೇನೆ. ಅದರೊಳಗೆ ಅಧ್ಯಾಯ 1 ಪ್ರಾಸ್ತಾವಿಕವಾಗಿ ಕಲಂ 57 ಇದು ಏನು ಹೇಳ್ತದೆ ಅಂತಂತಂದರೆ, ಯಾಕಂದರೆ ಇದು ಭಾಳ ಹಳೆಯ ಕಾನೂನು ಇರೋದ್ರಿಂದ 1870 ಸೆಪ್ಟೆಂಬರ್ ಮೊದಲೇ ದಿನದಿಂದ ಅಥವಾ ಆ ತರುವಾಯ ಅಂದರೆ 1927 ಜನವರಿ 1 ತನಕ ಈ ಒಂದು ಏನು ಬಂಗಾಳ, ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಪ್ರದೇಶಗಳಿದ್ದು ಈ ಪ್ರದೇಶಗಳಿಗೆ ಅನ್ವಯಿಸುವಂಥ ವ್ಯಕ್ತಿಗಳಿಗೆ ಅಥವಾ ಈ ಪ್ರದೇಶದ ಹೊರಗಿರುವಂಥ ವ್ಯಕ್ತಿಗಳು ಆದರೆ ಈ ಪ್ರದೇಶದೊಳಗಿರುವಂಥ ಆಸ್ತಿಗಳಿಗೆ ಕುರಿತಾಗಿ ಮಾಡಿದಂಥ ಉಯಿಲುಗಳು ಅಥವಾ ಉಯಿಲುಗಳ ಅನುಬಂಧಗಳು ಅವುಗಳಿಗೆ ಕುರಿತಾಗಿ ಈ ಕಾಯ್ದೆ ಅನ್ವಯಿಸುತ್ತದೆ ಅಂತ ಹೇಳ್ತಾರೆ. ಮತ್ತು 1927 ಜನವರಿ 1 ಅಥವಾ ನಂತರ ಯಾವುದೇ ಹಿಂದೂ, ಬೌದ್ಧ ಅಥವಾ ಸಿಖ್ ಅಥವಾ ಜೈನನು ಮಾಡಿದ ಯಾವುದೇ ಉಯಿಲುಗಳು ಮತ್ತು ಉಯಿಲು ಅನುಬಂಧಗಳು ಅವುಗಳಿಗೆ ಈ ಒಂದು ಏನಿದೆ ಕಾಯ್ದೆ ಅನ್ವಯಿಸ್ತದೆ. ಸೊ ಒಟ್ಟಾರೆಯಾಗಿ ಈ ಒಂದು ಭಾಗ ಏನಿದೆ ಇದು 1927 ಜನವರಿ 1 ಮಾಡಿದಂಥ ಎಲ್ಲ ಉಯಿಲುಗಳಿಗೆ ಸಂಬಂಧಿಸಿದಂತೆ ಈ ಕಾಯ್ದೆ ಅನ್ವಯಿಸ್ತದೆ ಅನ್ನೋದನ್ನು
ಇಲ್ಲಿ ತಿಳಿದುಕೊಳ್ಬೇಕು. ಅಧ್ಯಾಯ ಎರಡು ಉಯಿಲುಗಳು ಮತ್ತು ಉಯಿಲಿನ ಅನುಬಂಧಗಳ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಕಲಂ 59ರಲ್ಲಿ ಉಯಿಲುಗಳನ್ನು ಮಾಡಲು ಸಮರ್ಥನಾದ ವ್ಯಕ್ತಿ ಯಾರು? ಯಾವುದೇ ಒಬ್ಬ ಅಪ್ರಾಪ್ತ ವಯಸ್ಕನಲ್ಲದ ವ್ಯಕ್ತಿ ಮತ್ತು ಸ್ವಸ್ಥ ಮನಸ್ಥಿತಿ ಹೊಂದಿರುವಂಥ ವ್ಯಕ್ತಿ, ಅಂದರೆ ಮಾನಸಿಕ ಅಸ್ವಸ್ಥತೆ ಇರಬಾರ್ದು ಮತ್ತು ಪ್ರಾಪ್ತ ವಯಸ್ಕನಾಗಿರಬೇಕು ಅಂಥ ವ್ಯಕ್ತಿ ತಾನು ಉಯಿಲನ್ನು ಮಾಡುವಂಥ ಸಮರ್ಥ ಇದೆ ಅನ್ನೋದನ್ನು ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ. ಒಬ್ಬ ವಿವಾಹಿತ ಮಹಿಳೆ ಇರ್ಬೋದು, ಒಬ್ಬ ಕಿವುಡ ಮೂಕ ಅಥವಾ ಅಂಧ ವ್ಯಕ್ತಿ ಇರ್ಬೋದು, ಅವರು ತಾವು ಏನು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯ ಅವರಿಗಿದ್ದರೆ ಅವರು ಸಹಿತ ಉಯಿಲನ್ನು ಮಾಡ್ಬೋದು. ಮಾನಸಿಕ ಅಸ್ವಸ್ಥನಾಗಿರುವಂಥ ವ್ಯಕ್ತಿಯೂ ಸಹಿತ ಯಾವ ಸಂದರ್ಭದಲ್ಲಿ ಅವನು ಮಾನಸಿಕವಾಗಿ ಸ್ವಸ್ಥನಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ, ಅಂಥ ಸಂದರ್ಭದಲ್ಲಿ ಉಯಿಲ ಮಾಡ್ಬೋದು. ಅದೇ ರೀತಿ ಪಾನಮತ್ತನಾಗಿರುವಂಥ ವ್ಯಕ್ತಿ ಅಥವಾ ಕಾಯಿಲೆ ಅಥವಾ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವಂಥ ವ್ಯಕ್ತಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಾರದಂಥ ಪರಿಸ್ಥಿತಿಗಳು ಇರುವಾಗ ಯಾವುದೇ ಉಯಿಲನ್ನು ಮಾಡಬಾರ್ದು. ಸೊ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿ ಉಯಿಲನ್ನು ಮಾಡಬೇಕಾದ್ರೆ ಅವನು ಸ್ವಸ್ಥ ಮನಸ್ಥಿತಿಯನ್ನಾಗಿರು ಹೊಂದಿರಬೇಕು ಮತ್ತು ಅವನು ಪ್ರಾಪ್ತ ವಯಸ್ಕನಾಗಿರಬೇಕು. ಅಂಥ ವ್ಯಕ್ತಿ ಈ ಉಯಿಲನ್ನು ಮಾಡುವಂಥ ಒಂದು ಅವಕಾಶ ಅವರಿಗಿದೆ. ಇನ್ನು 61ರಲ್ಲಿ ಹೇಳ್ತಾರೆ, ಮೋಸ ಬಲಾತ್ಕಾರ ಅಥವಾ ಅತಿಯಾಚನೆ ಮೂಲಕ ಪಡೆದ ಉಯಿಲು. ಯಾವುದೇ ಒಬ್ಬ ವ್ಯಕ್ತಿಯನ್ನು ಮೋಸದಿಂದ ಒಂದು ಉಯಿಲನ್ನು ಬರೆಸ್ಕೊಂಡ್ರೆ ಅಥವಾ ಬಲವಂತ ಮಾಡಿ ಅವರಿಗೆ ಒತ್ತಾಯ ಹೇರಿ ಅವರಿಂದ ಒಂದು ಉಯಿಲನ್ನು ಬರೆಸ್ಕೊಂಡ್ರೆ, ಮರಣ ಶಾಸನ ಬರೆಸ್ಕೊಂಡ್ರೆ ಅದು ಕಾನೂನುಬದ್ಧ ಅಲ್ಲ. ಅದೇ ರೀತಿ ನಿರಂತರವಾಗಿ ಕಾಡಿಸಿ ಪೀಡಿಸಿ ಒಂದು ಅವ್ರಿಗೆ ಅನಿವಾರ್ಯವಾಗಿ ಆ ಒಂದು ಉಯಿಲನ್ನು ಬರ್ಕೊಟ್ರೆ, ಇಂಥ ಸಂದರ್ಭದಲ್ಲಿ ಆ ಉಯಿಲು ಅಥವಾ ಉಯಿಲಿನ ಒಂದು ಯಾವುದೇ ಭಾಗ ಇರ್ತದೆ ಅದು ಶೂನ್ಯವಾಗ್ತದೆ, ಅದು ಕಾನೂನುಬದ್ಧ ಅಲ್ಲ, ಅದು ಅಸಿಂಧುಗೊಳ್ತದೆ. ಇನ್ನು ಉಯಿಲನ್ನು ರದ್ದುಗೊಳಿಸಬಹುದು ಅಥವಾ ಬದಲಾಯಿಸಬಹುದು. ಒಮ್ಮೆ ಒಬ್ಬ ವ್ಯಕ್ತಿ ಉಯಿಲು ಮಾಡಿದ ಮೇಲೆ ಅದನ್ನು ಅವನು ತದನಂತರದಲ್ಲಿ ಯಾವುದೇ ಸಂದರ್ಭದಲ್ಲಿ ಅದನ್ನು ಮತ್ತೆ ಅದನ್ನು ಬದಲಾಯಿಸ್ಬೋದು ಅಥವಾ ರದ್ದು ಮಾಡಬಹುದು. ಯಾಕಂದರೆ ಈ ಕಾನೂನು ಏನು ಹೇಳ್ತದೆ ಅಂದರೆ, ಅವನು ಮಾಡಿದಂಥ ಕೊನೆ ವಿಲ್ ಏನಿರ್ತದೆ ಅದು ಕಾನೂನುಬದ್ಧ ಇರ್ತದೆ, ಅದು ಬಂಧನಕಾರಿ ಆಗ್ತದೆ. ಹಿಂದೆ ಮಾಡಿದಂಥ ಎಲ್ಲ ವಿಲ್ಲುಗಳನ್ನು ಅದು ರದ್ದುಗೊಳಿಸ್ತದೆ, ಆಟೋಮೆಟಿಕ್ಕಾಗಿ ರದ್ದುಗೊಳಿಸ್ತದೆ. ಸೊ ಹೀಗಾಗಿ ಒಂದು ಉಯಿಲನ್ನು ಮಾಡಿದಂತಂತಂದರೆ ಅಲ್ಲಿಗೆ ಮುಗಿಯೋದಿಲ್ಲ. ಅವನು ಮತ್ತೆ ಆ ಉಯಿಲು ಕುರಿತಾಗಿ ತಾನು ಏನು ಹೇಳ್ತಾನೆ ಅನ್ನೋದನ್ನು ಕೊನೆಯದಾಗಿ ಅವನು ಏನು ಹೇಳ್ತಾನೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಹೀಗಾಗಿ ಕೊನೆಯ ಉಯಿಲನ್ನು ಅಲ್ಲಿ ಗಮನ ಕೂತ್ಕೊಳ್ಳಬೇಕಾಗ್ತದೆ. ಹಾಗಾಗಿ ಒಂದು ಮಾಡಿದಂಥ ಉಯಿಲನ್ನು ಯಾವುದೇ ಕಾಲದಲ್ಲಿ ಅದನ್ನು ರದ್ದುಗೊಳಿಸ್ಬೋದು ಅಥವಾ ಬದಲಾಯಿಸ್ಬೋದು. ಇನ್ನು ವಿಶೇಷ ಅಧಿಕಾರವಿಲ್ಲದ ಉಯಿಲುಗಳನ್ನು ಬರೆದುಕೊಡುವುದರ ಬಗ್ಗೆ, ಅಂದರೆ ವಿಶೇಷಾಧಿಕಾರ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಆದರೆ ವಿಶೇಷಾಧಿಕಾರ ಅನ್ನೋದನ್ನು ನಾವು ತಿಳ್ಕೊಬೇಕು. ಈ ಒಂದು ಸೈನಿಕರು ಅವರು ಆರ್ಮಿಯಲ್ಲಿರ್ಬೋದು, ನೇವಿಯಲ್ಲಿರ್ಬೋದು, ಏರ್ಫೋರ್ಸ್ನಲ್ಲಿರ್ಬೋದು, ಆ ಸೈನಿಕರ ಕುರಿತಾಗಿ ಅಥವಾ ಸೈನ್ಯದ ಒಂದು ವಿಭಾಗದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅಧಿಕಾರಿಗಳು ಯಾರೇ ಇರಲಿ, ಅವರಿಗೆ ಕೆಲವೊಂದು ವಿಶೇಷವಾದಂಥ ಅಧಿಕಾರಗಳನ್ನು ಕಾನೂನು ಕೂಡ ಮಾಡಿದೆ. ಏಕೆಂದರೆ ಅವರು ಯುದ್ಧದಲ್ಲಿ ತೊಡಗಿರುವಾಗ ಅಥವಾ ಒಂದು ಯುದ್ಧದ ಪರಿಸ್ಥಿತಿ ಇರುವಾಗ ಯಾವುದೇ ಒಂದು ಸಂದರ್ಭದಲ್ಲಿ ಅವರಿಗೆ ಕಾನೂನುಬದ್ಧವಾಗಿ ಒಂದು ಉಯಿಲನ್ನು ಬರೆಯುವಂಥ ಅವಕಾಶ ಇರುವುದಿಲ್ಲ. ಇನ್ನು ಅಕಸ್ಮಾತ್ ಅವರು ಯುದ್ಧದಲ್ಲಿ ಇನ್ನೂ ಜೀವ ಹೋಗ್ತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಅವರು ಕಾಗದವನ್ನು ಮಾಡುವಂಥ ಪರಿಸ್ಥಿತಿಯೊಳಗೆ ಇರುವುದಿಲ್ಲ. ಆಗ ಅವರು ತಮ್ಮ ಒಬ್ಬ ಜೊತೆಗಿರುವಂಥ ವ್ಯಕ್ತಿಗೆ ಹೇಳ್ಬೋದು, ಅಧಿಕಾರಿಗೆ ಹೇಳ್ಬೋದು, ನನ್ನ ಆಸ್ತಿ ಈ ಥರ ಇವ್ರಿಗೆ ಹೋಗ್ಬೇಕಂತೇಳಿ ಆ ರೀತಿ ಹೇಳಿದಂಥ ಹೇಳಿಕೆ ಸಹಿತ ಅಲ್ಲಿ ಉಯಿಲಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಆ ರೀತಿ ಅವಕಾಶ ಈ ಒಂದು ಸೈನ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ, ಸೈನಿಕರಿಗೆ ಇದೆ. ಸೊ ಅದು ವಿಶೇಷ ಅಧಿಕಾರವನ್ನು ಹೊಂದಿದಂಥ ವ್ಯಕ್ತಿಗಳಂತೇಳಿ ಅವ್ರಿಗೆ ಹೇಳ್ತಾರೆ. ಸೊ ಆ ಥರ ಅವಕಾಶ ಇಲ್ಲದಂಥ, ಅಧಿಕಾರ ಇಲ್ಲದಂಥ ಸಾಮಾನ್ಯ ವ್ಯಕ್ತಿಗಳು ಉಯಿಲನ್ನು ಬರೆಯೋದ್ರ ಬಗ್ಗೆ ಅಧ್ಯಾಯ 3ರಲ್ಲಿ ಹೇಳ್ತಾರೆ. ಕಲಂ 63ರಲ್ಲಿ ಹೇಳ್ತಾರೆ, ಮೊದಲನೇದಾಗಿ ಏನು ಮಾಡಬೇಕಂತಂದರೆ ಅವನು ಉಯಿಲು ಬರೆದ ಮೇಲೆ ಕಡ್ಡಾಯವಾಗಿ ತನ್ನ ಒಂದು ಸಹಿ ಮಾಡಬೇಕು, ಅಥವಾ ಸಹಿ ಮಾಡೋಕ್ಕೆ ಅವನಿಗೆ ಆಗ್ತಾಯಿಲ್ಲ, ಕೈ ನಡಗ್ತಾ ಇದೆ ಅಥವಾ ವಯಸ್ಸಾಗಿದೆ, ಅವರು ಹೆಬ್ಬಟ್ಟನ್ನು ಒತ್ತಬೋದು, ಅದು ಸಾಧ್ಯ ಇಲ್ಲ ಅಂತಂದರೆ ಯಾವುದೇ ಒಂದು ಗುರುತನ್ನು ಅದರ ಮೇಲೆ ಮೂಡಿಸುವಂಥದ್ದು, ಆ ರೀತಿ ಮಾಡಿ ಅವರು ಇದೇ ವ್ಯಕ್ತಿಯ ಈ ಥರ ಮಾಡಿದಂಥ ಗುರುತು ಅಂತೇಳಿ ಅಲ್ಲಿ ಆ ದಾಖಲೆಯಲ್ಲಿ ಕಾಣುವಂಥ ರೀತಿಯಲ್ಲಿ, ಮತ್ತು ಅಕಸ್ಮಾತ್ ಅವನಿಗೆ ಕೈಯೇ ಇಲ್ಲ ಅಂದರೆ ಅವನು ಸಹಿ ಮಾಡೋಕ್ಕೆ ಹೆಬ್ಬಟ್ಟು ಒತ್ತಕ್ಕೇ ಬರುವುದಿಲ್ಲ, ಒಂದು ಪ್ಯಾರಲೈಸಿಸ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅವನು ಒಬ್ಬ ವ್ಯಕ್ತಿಗೆ ನಿರ್ದೇಶನ ಮಾಡಿ ನನ್ನ ಪರವಾಗಿ ನೀನೇ ಸಹಿ ಮಾಡಂತ ಹೇಳ್ಬೋದು. ಸೊ ಈ ಥರ ವಿಶೇಷ ಒಂದು ಅವಕಾಶ ಇರುವುದು ಈ ಉಯಿಲ್ನಲ್ಲಿಗೆ. ಯಾಕಂತಂದರೆ ಮರಣದ ಒಂದು ಅಂಚಿನಲ್ಲಿರುವಂಥ ವ್ಯಕ್ತಿ ತನ್ನ ಒಂದು ಕೊನೆ ಬಯಕೆಯನ್ನು ತಿಳಿಸ್ತಾ ಇದ್ದಾನೆಂದರೆ ಅವನ ಇಚ್ಛೆಯನ್ನು ಈಡೇರಿಸುವುದು ವ್ಯವಸ್ಥೆಯ ಒಂದು ಜವಾಬ್ದಾರಿ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಅವನಿಗೆ ಅದನ್ನು ಸರಿಯಾಗಿ ಕಾನೂನುಬದ್ಧ ದಾಖಲಾತಿ ಮಾಡಲಿಕ್ಕೆ ಅವಕಾಶ ಇಲ್ಲಂದರೂ ಸಹಿತ ಅವನು ಬೇರೆಯವರ ಒಂದು ಸಹಾಯ ತೆಗೆದುಕೊಂಡು ತನ್ನ ಇಚ್ಛೆಯನ್ನು ಅವನು ವ್ಯಕ್ತಪಡಿಸ್ಬೋದು. ಆ ಇಚ್ಛೆಯನ್ನು ಬಯಕೆಯನ್ನು ಈಡೇರಿಸುವಂಥದ್ದು ಕಾನೂನಿನ ಹೊಣೆಗಾರಿಕೆ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿ
ಬೇರೆ ಒಬ್ಬ ವ್ಯಕ್ತಿ ಸಹಿತ ಅವನ ನಿರ್ದೇಶನ ಮೇರೆಗೆ ಮಾಡಿರಬೇಕು. ಆದರೆ ಇದನ್ನೆಲ್ಲ ನ್ಯಾಯಾಲಯದಲ್ಲಿ ಸಿದ್ಧ ಮಾಡುವಂಥ ಒಂದು ಹೊಣೆಗಾರಿಕೆ ಯಾರು ಅದು ಒಂದು ಫಲಾನುಭವಿಗಳಿರ್ತಾರೆ, ವೀರ್ಲಿನ ಫಲಾನುಭವಿಗಳಿರ್ತಾರೆ, ಅವನು ಸ್ವೀಕರ್ತು ಅಂತ ಹೇಳ್ತಾರೆ, ಆ ವ್ಯಕ್ತಿ ಅದನ್ನು ಸಿದ್ಧ ಮಾಡಬೇಕಾಗ್ತದೆ. ಅವನ ಉದ್ದೇಶ ಏನಿತ್ತು ಅದನ್ನು ಈಡೇರಿಸುವ ಸಲುವಾಗಿ ಅದನ್ನು ಮಾಡಿದ್ದಾರೆ ಅಂತೇಳಿ ಅದು ಆ ಒಂದು ಉಯಿಲನ್ನು ಓದಿದಾಗ ಅರ್ಥ ಆಗಬೇಕು. ನ್ಯಾಯಾಲಯದ ಮುಂದೆ ಉಯಿಲನ್ನು ತಂದಾಗ ನ್ಯಾಯಾಲಯವು ಬಹಳ ಕೂಲಂಕುಷವಾಗಿ ವಿಚಾರಣೆ ಮಾಡ್ತದೆ. ಅದರ ಕುರಿತಾಗಿ ಮುಂದೆ ಮತ್ತೆ ಅದನ್ನು ಯಾವ ರೀತಿ ಉಯಿಲನ್ನು ಅರ್ಥೈಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಮೂರನೇದಾಗಿ ಉಯಿಲಿಗೆ ಇಬ್ಬರು ಅಥವಾ ಹೆಚ್ಚು ಸಾಕ್ಷಿಗಳು ಅನುಪ್ರಮಾಣೀಕರಿಸತಕ್ಕದ್ದು. ನೋಡಿ, ಕನಿಷ್ಠವಾಗಿ ಉಯಿಲನ್ನು ಬರೆದ ಮೇಲೆ ಅದಕ್ಕೆ ಇಬ್ಬರು ಸಾಕ್ಷಿಗಳು ಆ ಉಯಿಲ್ ಪತ್ರಕ್ಕೆ ಮರಣ ಶಾಸನಕ್ಕೆ ಸಹಿ ಮಾಡಲೇಬೇಕು. ಕನಿಷ್ಠ ಇಬ್ಬರು ಸಾಕ್ಷಿಗಳು ಅದಕ್ಕೆ ಇಲ್ಲ ಅಂತಂದರೆ ಅದು ಸಂಶಯಾತ್ಮಕವಾಗ್ತದೆ. ಅಂದರೆ ಇದಕ್ಕೆ ನೋಂದಣಿ ಕಡ್ಡಾಯವಲ್ಲ, ಒಂದು ಬಿಳಿ ಕಾಗದ ಮೇಲೆ ಬರೆದ್ರೂ ಸಹಿತ ಅದರ ಪ್ರಕಾರ ಅಲ್ಲಿ ಹಕ್ಕನ್ನು ಕೇಳಬಹುದು. ಆದರೆ ಬೇಕಾಗಿರೋದು ಅಂತಂದರೆ ಇವನು ಮಾಡಿದ್ದಾನೆ, ನಾವು ಇವರ ಸಮಕ್ಷ ನಾವು ಅದನ್ನು ಗುರುತು ಹಿಡಿದು ಅದನ್ನು ಪ್ರಮಾಣೀಕರಿಸಿದ್ದೇವೆ ಅಂತೇಳಿ ಹೇಳೋಕ್ಕೆ ಇಬ್ಬರು ವ್ಯಕ್ತಿಗಳು ಸಾಕ್ಷಿಗಳು ಬೇಕಾಗ್ತಾರೆ, ಕನಿಷ್ಠ ಇಬ್ಬರು ವ್ಯಕ್ತಿಗಳು ಬೇಕಾಗ್ತಾರೆ. ಅವರು ಏನಂತ ಪ್ರಮಾಣೀಕರಿಸಬೇಕಂದ್ರೆ ನಾವು ಅವನು ಸ್ವತಃ ಉಯಿಲನ್ನು ಬರೆದದ್ದನ್ನು ಅಥವಾ ಬರೆದ ಮೇಲೆ ಅದನ್ನು ಸಹಿ ಮಾಡೋದನ್ನು ನಾವು ನೋಡಿದ್ದೀವಿ, ಅವನು ಗುರುತು ಹಾಕೋದನ್ನು ನಾವು ನೋಡಿದ್ದೀವಿ, ಅಥವಾ ಅವನ ನಿರ್ದೇಶನ ಮೇರೆಗೆ ಇನ್ನೊಬ್ಬ ವ್ಯಕ್ತಿ ಆ ಸಹಿಯನ್ನು ಅಥವಾ ಗುರುತನ್ನು ಹಾಕುವುದನ್ನು ನಾವು ನೋಡಿದ್ದೀವಿ ಅಂತೇಳಿ ಹೇಳುವಂಥ ವ್ಯಕ್ತಿಗಳು ಅಲ್ಲಿರಬೇಕು. ಸೊ ಆ ಪ್ರತ್ಯಕ್ಷವಾಗಿ ನೋಡಿದಂಥ ಸಾಕ್ಷಿಗಳು ಅಲ್ಲಿ ಅದನ್ನು ಪ್ರಮಾಣೀಕರಿಸಬೇಕು. ಸೊ ಆ ಉಯಿಲಿನಲ್ಲಿ ಅವರು ಸಾಕ್ಷಿಗಳಂತೆ ಸಹಿ ಮಾಡಬೇಕು. ಅಥವಾ ಅಕಸ್ಮಾತ್ ಅವರು ಆ ಸ್ಥಳದಲ್ಲಿ ಇಲ್ಲ, ಆ ಸಂದರ್ಭದಲ್ಲಿ ಇಲ್ಲ ಅಂದರೂ ಸಹಿತ ಅವರು ತದನಂತರ ಸಹಿ ಮಾಡಿದರೂ ಸಹಿತ ಅವರು ಏನು ಮಾಡಬೇಕಂತಂದರೆ ಆ ಒಂದು ಮರಣ ಶಾಸನ ಬರೆದಂಥ ವ್ಯಕ್ತಿಯಿಂದ ಮಾಹಿತಿ ತಗೋಬೇಕು. ಹೌದು, ಇದನ್ನು ನಾನು ಈ ಮರಣ ಶಾಸನ ರೆಡಿ ಮಾಡಿದ್ದೀನಿ, ಇದನ್ನು ನೀನು ಒಂದು ಸಾಕ್ಷಿ ಅಂತ ಸಹಿ ಮಾಡು ಅಂತೇಳಿ ಹೇಳಬೇಕು. ಆವಾಗ ಅವರು ಅವನಿಂದ ಮಾಹಿತಿಯನ್ನು ತೆಗೆದುಕೊಂಡು ಇದೆಲ್ಲ ಅವನು ಮಾಡಿದ್ದಾನೆ, ಅವನು ಸಹಿ ಮಾಡಿದ್ದಾನೆ ಅಂತ ತಿಳ್ಕೊಂಡು ಆವಾಗ ಅವರು ತಾವು ಸಹಿ ಮಾಡಬೇಕು, ಪ್ರಮಾಣೀಕರಿಸಬೇಕು. ಮತ್ತು ಯಾರು ಒಂದು ಮರಣ ಶಾಸನ ಬರೆದಿರ್ತಾನೆ ಆ ವ್ಯಕ್ತಿಯ ಸಮಕ್ಷಮದಲ್ಲೇ ಸಹಿ ಮಾಡಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಸಹಿ ಮಾಡಿದ ಅಂತಂದರೆ ಅಲ್ಲಿ ಸಂಶಯಾತ್ಮಕ ಆಗ್ತದೆ, ಏನಾದರೂ ತಿದ್ದುಪಡಿ ಮಾಡಿದ್ದಾರೆ ಅಂತೇಳಿ. ಅವನ ಸಮಕ್ಷಮನೆ ಅವರು ಸಹಿ ಮಾಡಿರಬೇಕು. ಆ ಇಬ್ಬರು ಸಾಕ್ಷಿಗಳಂತ ಏನು ಹೇಳ್ತೀವಿ, ಅವರು ಒಂದೇ ಸಮಯದಲ್ಲಿ ಇರಬೇಕಂತಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಸಹಿ ಮಾಡ್ತಾನೆ, ಆಮೇಲೆ ಇನ್ನೊಬ್ಬ ವ್ಯಕ್ತಿನ ಕರೆಸ್ತಾರೆ, ಅವನು ನಂತರ ಸಹಿ ಮಾಡ್ತಾನೆ. ಸೊ ಆ ಇಬ್ಬರು ಸಾಕ್ಷಿಗಳು ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಮರಣ ಶಾಸನ ರಚನೆ ಆಗುವ ಸಂದರ್ಭದಲ್ಲಿ ಅವರು ಸಾಕ್ಷಿಗಳನ್ನು ಸಹಿ ಮಾಡಬೇಕಂತೇನಿಲ್ಲ. ತದನಂತರ ಬಂದು ಸಹಿ ಮಾಡಿದರೂ ಸಹಿತ ಅವರು ಒಬ್ಬರು ಇದ್ದಾಗ ಇನ್ನೊಬ್ಬರು ಇಲ್ಲದಿದ್ದರೂ ಸಹಿತ ಏನು ಸಮಸ್ಯೆ ಇಲ್ಲ, ಅದು ಮರಣ ಶಾಸನ ಕಾನೂನುಬದ್ಧ ಅಂತ ಹೇಳ್ಬೋದು. ಆದರೆ ಅವರು ಏನಿದೆ, ಆ ವ್ಯಕ್ತಿ ಮರಣ ಶಾಸನ ಮಾಡಿದಂಥ ವ್ಯಕ್ತಿಯನ್ನು ಅವರು ಗುರುತಿಸಬೇಕು. ಅವನು ಮಾಡಿದಂಥ ಮರಣ ಶಾಸನ ಅವನ ಇಚ್ಛೆ ಮೇರೆಗೆ ಆಗಿದೆ ಅನ್ನೋದನ್ನು ತಿಳ್ಕೊಂಡು, ಅವನ ನಿರ್ದೇಶನ ಮೇರೆಗೆ ಅದು ಎಲ್ಲ ಆಗಿದೆ ಅಂತ ತಿಳ್ಕೊಂಡು, ಅವನ ಒಂದು ಸಲಹೆ ಮೇರೆಗೆ ಅವರು ಅದನ್ನು ಪ್ರಮಾಣೀಕರಿಸುವಂಥ ಕೆಲಸ ಅವರು ಸಾಕ್ಷಿಗಳು ಮಾಡಬೇಕಾಗ್ತದೆ. ಇದು ಮರಣ ಶಾಸನಕ್ಕೆ ಸಹಿ ಮಾಡುವಂಥ ಪ್ರಮಾಣೀಕರಿಸುವಂಥ ಸಾಕ್ಷಿಗಳ ಕುರಿತಾಗಿ. ಇನ್ನು ತದನಂತರ ಈ ಮರಣ ಶಾಸನ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತಾರಲ್ಲ ಇದು ಮರಣ ಶಾಸನ ಆಗಿತ್ತು, ಇಂಥ ಒಬ್ಬ ವ್ಯಕ್ತಿ ಮೃತ್ಯುಪತ್ರ ಬರೆದಿದ್ದ ಅಂತ ಹೇಳಿ ಹೇಳ್ತಾರಲ್ಲ, ಆ ವ್ಯಕ್ತಿ ಆ ಸಾಕ್ಷಿಗಳು ಬೇರೆ, ಅವರು ಆ ಸಾಕ್ಷಿಗಳು ಇದೇ ಸಾಕ್ಷಿಗಳು ಇರ್ಬೋದು ಅಥವಾ ಬೇರೆ ಹೆಚ್ಚಿನ ಸಾಕ್ಷಿಗಳು ಇರ್ಬೋದು. ಸೊ ಆ ಸಾಕ್ಷಿಗಳ ಕುರಿತಾಗಿ ಬೇರೆ ಮತ್ತೆ ಮುಂದೆ ಹೇಳಿದ್ದಾರೆ. ಆದರೆ ಈ ಸದ್ಯ ಈ ಹೇಳಿದಂಥ ವಿಷಯ ಏನಂತಂದರೆ ಅಲ್ಲಿ ಕಡ್ಡಾಯವಾಗಿ ಇಬ್ಬರು ಸಾಕ್ಷಿಗಳು ಆ ಮರಣ ಶಾಸನವನ್ನು ಕುರಿತಾಗಿ ಈ ಥರ ಇವನು ಮಾಡಿದ್ದಾನೆ ಅಂತೇಳಿ ಅದನ್ನು ರುಜುವಾತು ಪಡಿಸುವಂಥ ರೀತಿಯಲ್ಲಿ ಅದನ್ನು ಪ್ರಮಾಣೀಕರಿಸಬೇಕು. ಅದಕ್ಕೆ ಆ ಮರಣ ಶಾಸನಕ್ಕೆ ಆ ಸಾಕ್ಷಿಗಳ ಸಹಿ ಬಹಳ ಮುಖ್ಯ. ಇದಿಷ್ಟು ಭಾರತೀಯ ಉತ್ತರಾಧಿಕಾರ ಅಧಿನಿಯಮದ ಕೆಲವೊಂದಿಷ್ಟು ಅಂಶಗಳು. ಇನ್ನಷ್ಟು ಅಂಶಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.